शांतिनाथ तीर्थंकरने अभयंकरने अजरामने ओ शांतिनाथ तीर्थंकरने अभयंकरने अजरामने निन्नय पावन पादगळ उन्नत भावदि पूजिसुवे करुणय तोरै देवा शांतिनाथ तीर्थंकरने अभयंकरने ಐರಾವತ ಪಡೆದಂತ ಕುವರ ಹಸ್ತಿನಾಪುರದಲ್ಲಿ ಜನಿಸಿದ ಪ್ರವರ ವಿಶ್ವಸೇನ ಐರಾವತ ಪಡೆದಂತ ಕುವರ ಹಸ್ತಿನಾಪುರದಲ್ಲಿ ಜನಿಸಿದ ಪ್ರವರ ಚಕ್ರವರ್ತಿಯು ನೀನೇ ಕಾಮದೇವನು ನೀನೇ ಚಕ್ರವರ್ತಿಯು ನೀನೇ ಕಾಮದೇವನು ನೀನೇ ಅಪ್ರತಿಮ ಬಲ ಪಡೆದ ಅಭಿರಾಮನೇ ಅಪ್ರತಿಮ ಬಲ ಪಡೆದ ಅಭಿರಾಮನೇ ಓ ಶಾಂತಿನಾಥ ತೀರ್ಥಂಕರನೆ ಅಭಯಂಕರನೆ ಅಜರಾಮನೆ ಓ ಶಾಂತಿನಾಥ ತೀರ್ಥಂಕರನೆ ಅಭಯಂಕರನೆ ಕರ್ಮಗಳನ್ನು ಕೆಡಿಸಿದ ವೀರ ಕೇವಲ ಜ್ಞಾನವ ಪಡೆದಂತ ಧೀರ ಆತಿ ಕರ್ಮಗಳನ್ನು ಕೆಡಿಸಿದ ವೀರ ಕೇವಲ ಜ್ಞಾನವ ಪಡೆದಂತ ಧೀರ ಸಮಶರಣಾದಾದೀಶನೆ ಗಣಧರ ಮುನಿ ಗಣವಂದ್ಯನೆ ಸಮಶರಣಾದಾದೀಶನೆ ಗಣಧರ ಮುನಿ ಗಣವಂದ್ಯನೆ ಸಕಲರಿಗೆ ಬೋಧೆಯ ನೀಡಿದ ದೇವ ಸಕಲರಿಗೆ ಬೋಧೆಯ ನೀಡಿದ ದೇವ ಓ ಶಾಂತಿನಾಥ ತೀರ್ಥಂಕರನೆ ಅಭಯಂಕರನೆ ಅಜರ जय बोलो शांतिनाथ स्वामी भगवान की जय जय बोलो जिनवाणी माता की जय जय बोलो पद्मावती माता की जय ಬಂಧುಗಳೇ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಮೂಡುಬಿದ್ರೆ ನಮ್ಮ ದೇಶದ ಪರಮ ಪುಣ್ಯ ಪಾವನವಾದಂತಹ ಕ್ಷೇತ್ರ ವಿಶೇಷವಾಗಿ 18 ಜಿನಾಲಯಗಳು ಅಸಂಖ್ಯ ಶಾಸ್ತ್ರ ಗ್ರಂಥಗಳು ನವರತ್ನ ಖಚಿತವಾದ ಜಿನಬಿಂಬಗಳು ದವದತ್ರೇಯಗಳ ನೆಲವೀಡು ನಮ್ಮ ಜೈನಕಾಶಿ ಮೂಡುಬಿದ್ರೆ ಇಂತಹ ಮೂಡುಬಿದ್ರೆಯಲ್ಲಿ ವಿಶೇಷವಾಗಿ ಗುರುತಿಸುವಂತಹ ಬಸದಿಗಳಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಒಂದು ಬಸದಿ ಅಂತ ಹೇಳಿದ್ರೆ ಅದು ನಮ್ಮ ಅಮ್ಮನವರ ಬಸದಿ ಅಥವಾ ಹಿರಿಯ ಅಮ್ಮನವರ ಬಸದಿ ಬಂಧುಗಳೇ ಕಾಲಕಾಲಕ್ಕೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ
ಇತಿಹಾಸ ಕಾಲದಲ್ಲಿ ನಡೆದಂತೆ ಜೀರ್ಣೋದ್ಧಾರಗಳು ಆಗಾಗ ನಡೆಯಬೇಕಾದಂಥದ್ದು ಬಹಳ ಅತ್ಯಗತ್ಯ. ಆ ದೃಷ್ಟಿಯಲ್ಲಿ ಇವತ್ತು ಮೂಡುಬಿದಿರೆಯಲ್ಲಿ ಇರುವಂತಹ ಏನು ಹಿರಿಯಮ್ಮನವರ ವಸತಿ ಇದೆ ಅಥವಾ ಅಮ್ಮನವರ ವಸತಿ ಇದೆ, ಇದು ಕೂಡ ಕೆಲವೊಂದು ರಿಪೇರಿಗೋಸ್ಕರ ಇರಬಹುದು ಅಥವಾ ಕಾಲಕಾಲಕ್ಕೆ ಆಗುವಂತಹ ಕೆಲವೊಂದು ಸಮಸ್ಯೆಗಳಿಗೋಸ್ಕರ ಅದನ್ನ ಜೀರ್ಣೋದ್ಧಾರ ಮಾಡಿ ಆನಂತರ ಪಂಚಕಲ್ಯಾಣವು ಪ್ರತಿಷ್ಠಾ ಮಹೋತ್ಸವವು ಇತ್ಯಾದಿ ನಡೆಸುವಂಥದ್ದು ಬಹಳ ಅಗತ್ಯವಿದೆ. ಆ ದೃಷ್ಟಿಯಲ್ಲಿ ಇವತ್ತು ಹಿರಿಯಮ್ಮನವರ ವಸತಿ ಅಂತ ಹೇಳಿದ್ರೆ ಅದು ಕೇವಲ ಜೈನರಿಗೆ ಮಾತ್ರ ಅಲ್ಲದೆ ಜೈನೇತರರಿಗೂ ಕೂಡ ಬಹಳ ಶ್ರದ್ಧೆಯ ಕೇಂದ್ರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿ ವರ್ಷ ಇಲ್ಲಿ ನಡೆಯುವಂತಹ ನವರಾತ್ರಿಯ ಪೂಜೋತ್ಸವಗಳಿರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಬಾಂಧವರು ಕೂಡ ಇದರಲ್ಲಿ ಭಾಗವಹಿಸುವಂತಹ ಒಂದು ಪರಮ ಕ್ಷೇತ್ರ ಇದು. ವಿಶೇಷವಾಗಿ ಶಾಂತಿನಾಥ ಸ್ವಾಮಿ ಖಡ್ಗಾಸನ ಭಂಗಿಯಲ್ಲಿರುವಂತಹ ಕರಿಶಿಲೆಯಲ್ಲಿರುವಂತಹ ಶಾಂತಿನಾಥ ಸ್ವಾಮಿ ಮೂಲ ನಾಯಕರಾಗಿರುವಂತಹ ಕ್ಷೇತ್ರ ಇದು. ಮಾತ್ರ ಅಲ್ಲ, ಅದರ ಪಕ್ಕದಲ್ಲಿರುವಂತಹ ಒಂದು ಜಿನಮಂದಿರ ಏನಿದೆ ಅದಂತೂ ಬಹಳ ವಿಶಿಷ್ಟವಾದದ್ದು, ಬಹುಶಃ ಕರ್ನಾಟಕ ಮತ್ತು ನಮ್ಮ ದೇಶದಲ್ಲೇ ವಿಶಿಷ್ಟವಾದದ್ದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ 24 ತೀರ್ಥಂಕರರ ಮೃಣ್ಮಯ ಬಿಂಬಗಳನ್ನು ನಾವಲ್ಲಿ ಕಾಣಬಹುದು. ಈ ತುಂಬಾ ಕಡೆ ಅಂತ ಬಿಂಬಗಳು ಮೃಣ್ಮಯ ಬಿಂಬಗಳು ಇರಬಹುದು, ಆದ್ರೆ ಶಾಸ್ತ್ರೋಕ್ತವಾಗಿ ಮೂಲ ಒಂದು ಬಣ್ಣ ಏನಿದೆ ಒಂದು ತೀರ್ಥಂಕರಿಗೆ ಕೊಡುವಂತದ್ದು, ಆ ಮೂಲ ಬಣ್ಣವನ್ನೇ ಆ ತೀರ್ಥಂಕರಿಗೆ ಕೊಡಲಾಗಿದೆ ಹೇಳುವಂತದ್ದು ಇಲ್ಲಿಯ ವಿಶೇಷ. ಮತ್ತು ಎದುರುಗಡೆ ಇರುವಂತಹ ಪದ್ಮಾವತಿಯಮ್ಮ ಮತ್ತು ಸರಸ್ವತಿ ಮಾತೆ ಬಹಳ ದೊಡ್ಡ ಮತ್ತು ಅಷ್ಟೇ ಸುಂದರ, ನೋಡುವಾಗ ಭಕ್ತಿ ಅದು ಹೆಚ್ಚಾಗಿಸುವಂತಹ ಒಂದು ರೀತಿಯ ಒಂದು ವಿಶೇಷವಾದಂತಹ ಎರಡು ಬಿಂಬಗಳು ಇರುವಂತದ್ದು ಅಮ್ಮನವರ ಬಸ್ತಿಯಲ್ಲಿ ಮಾತ್ರ ಹೇಳುವಂತದ್ದು ನಮಗೆ ಬಹಳ ಸಂತೋಷದ ವಿಚಾರ. ಮಾತ್ರ ಅಲ್ಲ, ಬಹಳ ಸುಂದರವಾದ ಪ್ರಾಂಗಣ ಅಮ್ಮನವರ ಬಸದಿಯ ಪ್ರಾಂಗಣ. ಹಾಗಾಗಿ ಎಲ್ಲ ಬಸದಿಯ ಈ ಸೌಂದರ್ಯವನ್ನ ಹಾಗೆ ಇಟ್ಟುಕೊಂಡು ಮೂಲ ಬಸದಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅನಿವಾರ್ಯವಾಗಿ ಆಗಲೇಬೇಕಾದಂತಹ ಕೆಲವೊಂದು ಜೀರ್ಣೋದ್ಧಾರ ಆಗಬೇಕಾದ ದೃಷ್ಟಿಯಲ್ಲಿ ಎಲ್ಲ ಶ್ರಾವಕರು ಒಟ್ಟಿಗೆ ಸೇರಿ ಆಡಳಿತದಾರರು ಸೇರಿಕೊಂಡು ಈಗಾಗಲೇ ಒಂದು ಸಮಿತಿಯನ್ನು ರಚನೆ ಮಾಡಿದೆ. ನಿರ್ವಾಣಾಮನಯ ಪ್ರಸಿದ್ಧ ಮಹಿಮಾ ಕುರುವಂತು ತೇ ಮಂಗಲಂ. ಇತ್ತಂ ಶ್ರೀಜನ ಮಂಗಲಾಷ್ಟಕಮಿದಂ ಸೌಭಾಗ್ಯ ಸಂಪತ್ಕರಂ ಕಲ್ಯಾಣೇಶು ಮನೋಷವೇಶಾಯ ತೀರ್ಥಂಕರಾಣಾಮಿಹ ಯೇ ಶೃಣ್ವಂತೆ ಪಠಂತ್ಯ ತೇ ಜನಜನೇ ಧರ್ಮಾತ ಕಾಮಾನ್ವಿತ ಲಕ್ಷ್ಮೀರಾಶ್ರಯ ದೇವ್ಯಮಾಯ ರಹಿತ ನಿರ್ವಾಣ ಲಕ್ಷ್ಮೀರಪೇ. ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ಮೂಡುಬಿದಿರೆಯ ಅತ್ಯಂತ ಪ್ರಾಚೀನವಾಗಿರುವಂತಹ ವರ್ತಮಾನ ಕಾಲದ 16ನೆಯ ತೀರ್ಥಂಕರರಾಗಿರುವಂತಹ ಶ್ರೀ ಶಾಂತಿನಾಥ ಸ್ವಾಮಿ, ಅದೇ ರೀತಿಯಾಗಿ ಬಲಬದಿಯಲ್ಲಿ 24 ತೀರ್ಥಂಕರರು ಹಾಗೂ ಮಹಾಮಾತೆ ಸರಸ್ವತೀ ದೇವಿ ಹಾಗೂ ಮಹಾಮಾತೆ ಪದ್ಮಾವತಿ ದೇವಿಯ ಸಾನ್ನಿಧ್ಯ ಇರುವಂತಹ ಈ ಪ್ರಾಚೀನ ಬಸದಿಯ ಜೀರ್ಣೋದ್ಧಾರದ ನಿಮಿತ್ತವಾಗಿ ಈ ದಿನ ಈ ಭವ್ಯ ಸಂಕಲ್ಪವನ್ನು ಮಾಡುವಂತಹ ಒಂದು ನೆಲೆಯಲ್ಲಿ ಈ ಸಮಾಲೋಚನಾ ಸಭೆ ಅದನ್ನು ಆಯೋಜನೆ ಮಾಡಲಾಗಿದೆ. ಇಲ್ಲಿ ಸೇರಿರುವಂತಹ ಎಲ್ಲ ಈ ಭಕ್ತರ ಪರವಾಗಿ ಮಾಡುವಂತಹ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆ ಏನು ಅಂತ ಹೇಳಿದರೆ, ಈ ಭವ್ಯವಾಗಿರುವಂತಹ ಒಂದು ಸಂಕಲ್ಪ ಏನಿದೆ ಅದನ್ನು ಕಾರ್ಯಗತಗೊಳಿಸುವಲ್ಲಿ ಬೇಕಾಗುವಂತಹ ಎಲ್ಲ ಪ್ರೇರಣೆಗಳನ್ನು ಬೇಕಾಗುವಂತಹ ಶಕ್ತಿ ಸಾಮರ್ಥ್ಯಗಳನ್ನು ಶ್ರಾವಕರಿಗೆ ನಮಗೆಲ್ಲರಿಗೂ ಕೂಡ ಒದಗಿಸಿ ನಮ್ಮ ಭವ್ಯ ಸಂಕಲ್ಪ ಏನಿದೆ ಅದು ಪೂರ್ಣಗೊಳ್ಳುವಲ್ಲಿ ತಾವು ಪೂರ್ಣವಾದಂತಹ ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಬೇಕು ನೀಡಬೇಕು ಅಂತ ಹೇಳಿ ಎಲ್ಲ ಭಕ್ತವೃಂದದವರ ಪರವಾಗಿ ದೇವರಲ್ಲಿ ಭಕ್ತಿಪೂರ್ವಕವಾದಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ದೃಷ್ಟಂ ಜಿನೇಂದ್ರ ಭವನಂ ಭವತ ಅಪಹಾರಿ ಅಂತೇಳಿ ಹೇಳಿದ್ದಾರೆ. ಮಂದಿರ ಹೇಗಿರ್ಬೇಕು ಅಂತ ಹೇಳಿದ್ರೆ ಅದನ್ನು ನೋಡಿದ ಕೂಡಲೇ ಅದರ ಭವ್ಯತೆ ಇದನ್ನೆಲ್ಲ ನೋಡಿ ಸುಂದರತೆ ಇದನ್ನೆಲ್ಲ ನೋಡಿ ನಮ್ಮ ತಾಪಗಳೆಲ್ಲ ದೂರ ಆಗಬೇಕು ಅಂತೇಳಿ ಹೇಳಿದ್ದಾರೆ. ಆ ರೀತಿಯಲ್ಲಿ ಬಸದಿಗಳನ್ನು ನಾವು ಇಟ್ಟುಕೊಳ್ಳುವಂತಹ ಒಂದು ಜವಾಬ್ದಾರಿ ಇದೆ. ಜೀರ್ಣೋ ಪುನರ್ಬಿಂಬ ಯೋ ಅಂತೇಳಿ, ಅಂದರೆ ಬಿಂಬ ಜೀರ್ಣವಾಗಿದ್ರೆ ಅದು ಪುನರ್ಬಿಂಬ ಬೇರೆ ಹೊಸದಾಗಿ ಬಿಂಬಗಳನ್ನು ಮಾಡಬೇಕು ಅಂತೇಳಿ. ಜೀರ್ಣೋದ್ಧಾರ ವಿಧಿಶ್ಚ ಸಾನ್ನಿಧ್ಯ ಸಂಪತ್ ಪ್ರದಃ ಅಂತೇಳಿ, ಆ ಜೀರ್ಣೋದ್ಧಾರದ ಕ್ರಿಯೆಗಳನ್ನು ಮಾಡುವುದರ ಮೂಲಕವಾಗಿ ಸಾನ್ನಿಧ್ಯ ಸಂಪತ್ಪ್ರದವಾಗಿ ಇರುತ್ತದೆ. ನಾವು ಅಪೇಕ್ಷೆಯನ್ನು ಪಟ್ಟು ಮಂದಿರಕ್ಕೆ ಬರುವಂತ ಎಲ್ಲರೂ ನಾವು ಮಾಡಬೇಕಾಗಿರುವಂತಹ ಸಂಕಲ್ಪ ಅಂತ ಹೇಳಿ ಬಸದಿ ಅಂತ ಹೇಳಿದ್ರೆ ನಮ್ಮ ಬಸದಿ ಅಂತೇಳಿ ಇಲ್ಲಿ ನಾನು ಅಂತ ಹೇಳಿ ಪ್ರಶ್ನೆ ಉದ್ಭವಿಸುವುದಿಲ್ಲ. ಧರ್ಮಶಾಸ್ತ್ರದಲ್ಲಿ ನಾವು ದಾರಾಪೂರ್ವಕವಾಗಿ ಅದನ್ನು ಕೊಡುವಂತದ್ದು. ಒಮ್ಮೆ ಮತ್ತೆ ಬಸ್ತಿ ಬಸದಿ ಅಭಿವೃದ್ಧಿ ಆಗಲಿಕ್ಕೆ
ಮುಖ್ಯ ಕಾರಣ ಅಂತ ಹೇಳಿದ್ರೆ ನನಗೆ ಪ್ರೇರಣೆ ಸಿಕ್ಕಿತು ಹುಮ್ಮುಚ್ಚದ ಹಿಂದಿನ ಸ್ವಾಮಿಗಳಿಂದ ನಾನು ಇಲ್ಲಿ ಹೋದಾಗ ಒಮ್ಮೆ ಹೇಳಿದ್ರು ಇದು ಅಮ್ಮನ ಬಸ್ತಿ ಅಂದ್ರೆ ಚಿಲ್ಲರೆ ವಿಷಯ ಅಲ್ಲ ಹಿಂದಿನ ಕಾಲದಲ್ಲಿ ಹುಮ್ಮುಚ್ಚಕ್ಕೆ ಹರಕೆ ಹೇಳಿದ ಮಧ್ಯಮ ವರ್ಗದವರು ಬಡವರು ಹುಮ್ಮುಚ್ಚಕ್ಕೆ ಬರಲಿಕ್ಕೆ ನಡೆದುಕೊಂಡು ಬರಬೇಕು ಕಷ್ಟಸಾಧ್ಯತ್ತು ಆ ಕಾಲದಲ್ಲಿ ಹುಮ್ಮುಚ್ಚಕ್ಕೆ ಹೇಳಿದ ಹರಕೆಯನ್ನು ಇಲ್ಲಿ ಒಪ್ಪಿಸುತ್ತಿದ್ರು ಅಂತ ಹೇಳಿದರು ಅಂತ ಪವಿತ್ರವಾದ ಬಸ್ತಿ ಆದ ಕಾರಣ ನನ್ನಲ್ಲಿ ನನ್ನ ವಿನಯಪೂರ್ವಕ ಕೇಳಿಕೆ ಏನೆಂದರೆ ನಾವೆಲ್ಲ ಒಗ್ಗಟ್ಟಾಗಿ ಊರಿನವರು ಒಗ್ಗಟ್ಟಾಗಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಶ್ರೀ ಶಾಂತಿನಾಥ ಸ್ವಾಮಿ ಮತ್ತು ಶ್ರೀ ಅಮ್ಮನವರ 24 ತೀರ್ಥಂಗರ ಅದೇ ರೀತಿ ಸರಸ್ವತಿ ಅಮ್ಮನವರ ಸೇವೆ ಮಾಡಿ ಈ ಬಸ್ತಿಯನ್ನು ಅಭಿವೃದ್ಧಿ ಮಾಡಬೇಕು ಎಂಬುದಾಗಿ ನಿಮ್ಮಲ್ಲಿ ವಿನಂತಿ ಮಾಡಿ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೀವನದಿಂದ ಸುಮಾರು 60 ವರ್ಷಗಳಿಂದ ಈ ಬಸದಿಗೆ ಬರ್ತಾ ಇದ್ದವು. ಆ ಕಾಲದಲ್ಲಿ ಶಿವಸೇನೆಯಿಂದ ಇಲ್ಲಿ ಪೂಜೆ ಮಾಡ್ತಾ ಇದ್ರು. ನಮ್ದೆಲ್ಲ ಆದ್ಯ ಕರ್ತವ್ಯ ಅಮ್ಮನವರ ಬಸದಿಯನ್ನು ಜೀರ್ಣೋದ್ಧಾರ ಮಾಡಲಿಕ್ಕಾಗಿ ನಾವೆಲ್ಲರೂ ಕೂಡ ತನು ಮನ ಧನ ಇಲ್ಲಿ ನಾವು ಅನೌನ್ಸ್ ಮಾಡಿದ್ರು ಅದು ಮುಖ್ಯ ಅಲ್ಲ. ನಾವೆಲ್ಲರೂ ಕೂಡ ಭಾವನಾತ್ಮಕವಾಗಿ ನಾವೆಲ್ಲರೂ ಒಳ್ಳೆಯದಾಗಿದ್ದೇವೆ. ನಾವೆಲ್ಲರೂ ಕೂಡ ಇದಕ್ಕೆ ಬದ್ಧರು. ಮೂಡುಬಿದ್ರಿಯಲ್ಲಿ ವಾಸಿಸುವವರು ನಾವೆಲ್ಲ ಈ ನಾನು ಕೂಡ ಮೂಡುಬಿದ್ರಿಯ ನಾನು ಸಿದ್ದಗಟ್ಟೆಯವರು. ಆದರೆ ಇವತ್ತು ಮೂಡುಬಿದ್ರಿಯಲ್ಲಿ ವಾಸವಾಗಿದ್ದೇವೆ. ಮೂಡುಬಿದ್ರಿಯ ಋಣ ಇದೆ ನಮಗೆಲ್ಲ. ಆದ್ದರಿಂದ ಈ ಅಮ್ಮನವರ ಬಸದಿಯ ಸೇವೆ ಇದು ಸೇವೆ ಎಂಬ ಮನೋಭಾವದಿಂದ ನಾವೆಲ್ಲ ಸಂಕಲ್ಪ ಮಾಡಿ ಇದನ್ನು ಭಾಳ ಒಳ್ಳೆ ರೀತಿಯಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ನಾವೆಲ್ಲ ಒಂದಾಗಿ ಇವತ್ತು ಮೂಡುಬಿದ್ರಿಯ ಅರಮನೆಯವರು, ಮೂಡುಬಿದ್ರಿಯ ಬೆಡಕೇರಿ ಮನೆತನದವರು, ಮೂಡುಬಿದ್ರಿಯ ಪಟ್ಟಣಶೆಟ್ಟಿ ಮನೆತನದವರು, ಬೇರೆ ಬೇರೆ ಮೂಡುಬಿದ್ರಿ ಇಂಪಾರ್ಟೆಂಟ್ ಈಗ ಶ್ರೀನಾಥ್ ಅವರೆಲ್ಲ ಈಗ ಮಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಬಳ್ಳಾರಿ ಮನೆಯಲ್ಲಿ. ಆದರೂ ಇವತ್ತು ತಾಯಿಯ ಪದ್ಮಾವತಿ ಅಮ್ಮನವರ ಒಂದು ಭಕ್ತಿಯ ಪೂರಕವಾಗಿ ಶ್ರೀನಾಥ್ ಬಳ್ಳಾರಿ ಕೂಡ ಬಂದಿದ್ದಾರೆ. ಆದ್ದರಿಂದ ನಾವೆಲ್ಲ ಜಯವರ್ಮರಿ ಈಗ ರಾಜವರ್ಮರಿಗೆ ಅವರು ಪುಷ್ಪದಂತ ದಿನ ಬಂದಿರೋ ಪೆರಿಂಜಯಲ್ಲಿದೆ. ಆದರೂ ಕೂಡ ಇವತ್ತು ಅವರು ಮೂಡುಬಿದ್ರಿಯಲ್ಲಿ ವಾಸವಾಗಿದೆ. ಕಟ್ಟೆಮಾರ್ ಮನೆತನಂದರೆ ಜೈನ ಸಮಾಜಕ್ಕೆ ಒಂದು ದೊಡ್ಡ ಮನೆತನ. ನಮಗೆ ಎಲ್ಲ ಎಲ್ರಿಗೂ ಕೂಡ ಆ ಮನೆತನದ ಮೇಲೆ ಅಭಿಮಾನ ಇದೆ. ಆದ್ದರಿಂದ ಸ್ವಾಭಿಮಾನದ ಸಂಕೇತವಾಗಿ ಅವರ ನಾಯಕತ್ವದಲ್ಲಿ ನಾವು ಈ ಜಿನಮಂದಿರದ ಜೀರ್ಣೋದ್ಧಾರವನ್ನು ನಾವೆಲ್ಲ ಬಹಳ ವಿಜೃಂಭಣೆಯಿಂದ ಮಾಡಬೇಕು. ಇವರ ಅಜ್ಜ ಧನ್ಪಾಲ್ ಶೆಟ್ ಅವರು ಅಲ್ಲಿಂದ ನಡ್ಕೊಂಡು ಬರಬೇಕು. ಆ ದಿನದಲ್ಲಿ ಇವತ್ತಿನ ಹಾಗೆ ಕಾರು ರಿಕ್ಷೆ ಇರಲಿಲ್ಲ. ಅವರು ಬಂದರು ಅವರಿಗೆ ಪಿ ಎ ದೇವಪಾಲ ಒಂದು ಸ್ವರ ಅವ್ರು ಹೇಳಿದ್ರೆ ಇವರು ಓಡೋಡಿ ಬರ್ತಾ ಇದ್ದಂಥ ದಿನಗಳು. ಇಲ್ಲಿಯ ಹೊಸ ರಥ ಹಳೆಯ ರಥ ಹಳೆದಾಗಿದೆ ಅಂತೇಳಿ ಆ ದಿನಗಳಲ್ಲಿ ರಥವನ್ನು ಕೂಡ ನಿರ್ಮಾಣ ಮಾಡಿ ಬಹಳ ವಿವೀಕರಣವಾಗಿ ಬಸದಿಯನ್ನು ನೋಡಿಕೊಂಡವರು. ಇವತ್ತು ಒಂದು ಹಂತದಲ್ಲಿ ಇಲ್ಲಿಯ ರಥೋತ್ಸವ ನಿಲ್ಲುವಂತಹ ಸಂದರ್ಭ ಭಾಸ್ಕರ್ ಕಟ್ಟೆಮಾರ ನಾಯಕತ್ವದಲ್ಲಿ ಇವತ್ತು ಬಹಳ ವರ್ಷಗಳಿಂದ ಬಹಳ ಸುಂದರವಾಗಿ ಇಲ್ಲಿಯ ರಥೋತ್ಸವ ಇರ್ಬೋದು ಈ ದಿನಮಂದಿರದ ಅಭಿವೃದ್ಧಿಯಲ್ಲಿ ಭಾಸ್ಕರರು ಅವರದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಮಗ ಅನಂತಕೇಸರಿ ಬಹಳ ಯುವಕರಾಗಿದ್ದು ನಮ್ಮೊಡನೆ ಎಲ್ಲ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ಅವರ ನಾಯಕತ್ವದಲ್ಲಿ. ಯಾಕಂದ್ರೆ ಕಟ್ಟಮಾರು ಮನೆತನವನ್ನು ಬಿಟ್ಟು ಯಾರು ನಾವು ಎರಡು ಮಾತು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆ ಮನೆತನಕ್ಕೆ ಹೆಚ್ಚಿನ ಗೌರವವನ್ನು ಕೊಟ್ಟು ನಾವೆಲ್ಲ ನಿಮ್ಮೊಡನೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಮಾತನ್ನು ಹೇಳಿ ಪುರೋಹಿತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಜೈ ಹಿಂದ್. ಕಾಲಕಾಲಕ್ಕೆ ಬಸದಿಯ ಅಗತ್ಯಕ್ಕೆ ಬೇಕಾದಂತೆ ಹಲವಾರು ಕೆಲಸವನ್ನು ಕಳೆದ 10 ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೇವೆ. 16 ಬಸ್ತಿಗಳ ಮುಕ್ತೇಶ್ವರದಂತಹ ದಿನೇಶ್ ಆನಡ್ಕ ಮತ್ತು ನಾನು ನನ್ನ ಮಿತ್ರರು ಕೂಡಿ ಬಸದಿಗೆ ಹೊಸದಾಗಿ ವೈರಿಂಗ್ ಮಾಡುವಂಥ ಕೆಲಸವನ್ನು ಹಾಗೂ ಬಸದಿಗೆ ಇಂಟರ್ಲಾಕ್ ಮಾಡುವಾಗ ಮತ್ತೊಂದು ಸಲ ವೈರಿಂಗ್ ಮಾಡುವಂಥ ಕೆಲಸವನ್ನು, ಬಸದಿಗೆ ಬೇಕಾದಂಥ ಸುಣ್ಣ ಬಣ್ಣವಿದ ಕೆಲಸಗಳನ್ನು ಮತ್ತು ಮರದ ಕೆಲಸಗಳಿಗೆ ಎಣ್ಣೆ ಕೊಡುವಂಥ ಕೆಲಸಗಳನ್ನು ಕಾಲಕಾಲಕ್ಕೆ ನಾವು ಮಾಡ್ತಾ ಬಂದಿದ್ದೇವೆ. ಹಾಗೂ CCTV ವ್ಯವಸ್ಥೆಯನ್ನು ಕೂಡ ಮಾಡುವಾಗಲೂ ದಿನೇಶ್ ಆನಡ್ಕ ಅವರು ನನಗೆ ತುಂಬ ಸಹಕಾರ ಮಾಡಿ ನಮ್ಮಿಬ್ಬರ ನೇತೃತ್ವದಲ್ಲಿ ಈ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇವೆ. ಬಸದಿಯ ಪ್ರಾಂಗಣಕ್ಕೆ ಇಂಟರ್ಲಾಕ್ ಕೂಡ ಅಳವಡಿಸಿದ್ದೇವೆ. ಹೀಗೆ ಸ್ವಚ್ಛತೆಯ ಕೆಲಸವಾಗಲಿ ಬೇರೆ ಯಾವುದೇ ಬಸದಿ ಕೆಲಸಗಳಾದಾಗೂ ಕೂಡ ದಿನೇಶ್ ಆನಡ್ಕ ಅವರು ಮತ್ತು ನಾನು ನೇತೃತ್ವದಲ್ಲಿ ಹಲವಾರು ಕೆಲಸಗಳನ್ನು ಬಸದಿಯ
ಅಗತ್ಯತೆಗೆ ಸಂದವಾಗಿ ಮಾಡ್ತಾ ಬಂದಿದ್ದೇವೆ. ನಮ್ಮ ಜೊತೆಯಲ್ಲಿದ್ದಾರೆ ಶ್ರೀಯುತ ರಾಜವರ್ಮ ಬೈಲಂಗಡಿಯವರು, ಪ್ರಧಾನ ಕಾರ್ಯದರ್ಶಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಶ್ರಾವಕರು ಇದ್ದಾರೆ, ಬೇರೆ ಬೇರೆ ಸಮಿತಿಯವರು ಇದ್ದಾರೆ. ಸಮಿತಿಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಈ ಬಸದಿ ಅತ್ಯಂತ ಶೀಘ್ರವಾಗಿ ಜೀರ್ಣೋದ್ಧಾರ ಆಗಬೇಕು ಹೇಳುವಂಥದ್ದು ನಮ್ಮೆಲ್ಲರ ಸಂಕಲ್ಪ. ಇನ್ನು ಮುಂದಿನ ಜೀರ್ಣೋದ್ಧಾರದ ಕೆಲಸ ಯಾವ ರೀತಿ ನಡೀಬೇಕು ಮತ್ತು ಭಕ್ತಾದಿಗಳ ಸಹಕಾರ ಯಾವ ರೀತಿ ಬೇಕು, ಇದರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು, ಒಬ್ಬ ಒಳ್ಳೆಯ ಸಂಘಟಕರು ಹೌದು, ಶ್ರೀಯುತ ರಾಜವರ್ಮ ಬೈಲಂಗಡಿಯವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಇದೀಗ ಅವರು ಈ ಬಸದಿಯ ಜೀರ್ಣೋದ್ಧಾರದಲ್ಲಿ ಆಗಬೇಕಾದ ಕೆಲಸಗಳೇನು ಮತ್ತು ಮುಂದಿನ ನಿಮ್ಮ ಯೋಜನೆಗಳೇನು ಹೇಳುವುದನ್ನ ಈಗ ಹೇಳಬೇಕು ಅಂತ ವಿನಂತಿಸ್ತೇನೆ. ಬಂಧುಗಳೇ, ಭಗವಾನ್ ಶಾಂತಿನಾಥ ಸ್ವಾಮಿಯ ಗರ್ಭಗುಡಿ ಏನಿದೆ, ಆ ಗರ್ಭಗುಡಿಯ ಜೀರ್ಣ ಪರಿಸ್ಥಿತಿಯಲ್ಲಿದೆ. ಇದಕ್ಕಾಗಿ ಇಡೀ ಗರ್ಭಗುಡಿಯನ್ನು ಹೊಸತಾದ ನೆಲಹಾಸುಗಳನ್ನು ಹಾಕಿ ಗೋಡೆಯನ್ನು ಕೂಡ ಟೈಲ್ಸ್ ಹಾಕುವಂತ ಕೆಲಸ ಶಾಂತಿನಾಥ ಸ್ವಾಮಿ, ಭಗವಾನ್ ಶಾಂತಿನಾಥ ಸ್ವಾಮಿಯ ವಜ್ರಲೇಪನದ ಕೆಲಸ ಕೂಡ ಆಗಬೇಕಾಗಿದೆ. ಹಾಗೆಯೇ ನಮಸ್ಕಾರ ಮಂಟಪ ಮತ್ತು ಗಂಟೆ ಮಂಟಪಗಳ ನೆಲಹಾಸು ಮತ್ತು ಗೋಡೆಗಳ ಸಾಧನೆ ಕೂಡ ಮಾಡಬೇಕಾಗಿದೆ. ಇನ್ನು ಮುಂದೆ ಬಲಗಡೆಯಲ್ಲಿ ಪದ್ಮಾವತಿಯಮ್ಮನ ಮಂದಿರ ಇದೆ. ಆ ಪದ್ಮಾವತಿಯಮ್ಮನ ಮಂದಿರದಲ್ಲಿ ಕೂಡ ಹಲವಾರು ಕೆಲಸಗಳು ಈ ಹಿಂದೆ ಆಗಿದ್ರೂ ಕೂಡ ಈಗ ಹೊಸದಾಗಿ ಕೆಲವು ಕೆಲಸಗಳು ಆಗಬೇಕಾಗಿದೆ. ಪದ್ಮಾವತಿಯಮ್ಮನವರ ಬಸದಿಯ ಮೇಲ್ಗಡೆ ಮೇಲಿನ ನೆಲೆ ಅದು ಪೂರ್ಣ ಜೀರ್ಣಾವಸ್ಥೆಯಲ್ಲಿ ಇದ್ದು ಅಲ್ಲಿ ಕೂಡ 24 ಕಂಚಿನ ತೀರ್ಥಂಕರ ಮೂರ್ತಿಗಳಿದ್ದಾವೆ. ಆ ಮೇಲ್ಗಡೆ ಬಸದಿ ಏನಿದೆ ಅದನ್ನು ಪೂರ್ತಿ ನೆಲಹಾಸನ್ನು ತೆಗೆದು ಹೊಸದಾಗಿ ಟೈಲ್ಸ್ಗಳನ್ನು ಹಾಕುವಂಥ ಕೆಲಸ, ಗೋಡೆಗಳನ್ನು ಮಾಡುವಂಥ ಕೆಲಸ, ಸಾರಣೆ ಮಾಡುವಂಥ ಕೆಲಸ ನಡೀಬೇಕಾಗಿದೆ. ಜೊತೆಯಲ್ಲಿ ಮಾಡಿನ ಕೆಲಸ ಕೂಡ ಅಲ್ಲಲ್ಲಿ ಸೋರಿಕೆ ಬರುವುದರಿಂದ ತಾಮ್ರದ ಮಾಡನ್ನು ಕೂಡ ತೆಗೆದು ಅಲ್ಲಿ ರಿಪೇರಿ ಮಾಡುವಂಥ ಕೆಲಸ, ಮೂಲಸ್ವಾಮಿಯ ತಾಮ್ರದ ಹಾಸುಗಳನ್ನು ಕೂಡ ರಿಪೇರಿ ಮಾಡುವಂಥ ಕೆಲಸ ಜರುಗಬೇಕಾಗಿದೆ. ಅದಲ್ಲದೆ ನಾಗನ ಕೆಲಸ ಕೂಡ ಮಾಡಬೇಕಾಗಿದೆ. ಮೂರ್ತಿಗಳೆಲ್ಲ ಸವೆಯುವುದರಿಂದ 5 ಮೂರ್ತಿಗಳನ್ನು ಹೊಸತಾಗಿ ನೇಮಕ ಮಾಡಬೇಕಾಗಿದೆ. ಈಗಾಗಲೇ 4 ನಾಗನ ಮೂರ್ತಿಗಳಿದ್ದಾವೆ. ಇನ್ನು ನಾಗಕುಮಾರನ ಹೊಸತಾದ ಒಂದು ಮೂರ್ತಿ ಕೂಡ ಆಗಬೇಕಾಗಿದೆ. ಜೊತೆಗೆ ಕ್ಷೇತ್ರಪಾಲನ ಗುಡಿ ಸ್ವಲ್ಪ ರಿಪೇರಿ ಮಾಡಬೇಕಾಗಿದೆ, ಅದನ್ನು ಕೂಡ ತೆಗೆದು ನಾವು ಹೊಸತಾಗಿ ಮಾಡುವವರಿದ್ದೇವೆ. ಇನ್ನು ದೋಲ್ಗಂಟೆ ಮಂಟಪ ಇದೆ, ಅದು ಕೂಡ ನೆಲಹಾಸು ಗೋಡೆ ಸಾರಣೆ ಎಲ್ಲ ನಡಿಬೇಕಾಗಿದೆ. ಮುಂದೆ ಧ್ವಜಸ್ತಂಭದ ತನಕದ ನಾವು ಎಸ್ಟಿಮೇಟ್ ಹಾಕಿದ್ದೇವೆ. ಹೊಸದಾಗಿ ಧ್ವಜಸ್ತಂಭವನ್ನು ಹಾಕುವಂತ ಕಾರ್ಯ ಈಗಾಗಲೇ ನಡೀತಾ ಇದೆ. ನಾವು ಧ್ವಜಸ್ತಂಭದ ಮರವನ್ನು ಗುರುತಿಸಿ ಅದಕ್ಕೆ ಬೇಕಾಗುವಂತ ಕೆಲಸವನ್ನು ಮಾಡಿದ್ದೇವೆ. ಶೀಘ್ರದಲ್ಲಿ ಆ ಧ್ವಜಸ್ತಂಭ ಇಲ್ಲಿ ಬರಲಿಕ್ಕಿದೆ. ಇನ್ನು ಅಮ್ಮನವರ ಬಸ್ತಿಯ ಒಳಗಡೆ ಪೂಜೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಭಕ್ತಾದಿಗಳಿಗೆ ಅವಕಾಶ ನೋಡ್ಲಿಕ್ಕೆ ತುಂಬಾ ಕಡಿಮೆ ಇರುವುದರಿಂದ 4-6 ಜನರಿಗೆ ಮಾತ್ರ ಏಕ ಸಮಯದಲ್ಲಿ ದರ್ಶನ ಮಾಡಲಿಕ್ಕಾಗ್ತದೆ. ಇದಕ್ಕಾಗಿ ನಾವು ಶಾಂತಿನಾಥ ಸ್ವಾಮಿ ಮತ್ತು ಅಮ್ಮನವರ ಬಸ್ತಿಯ ಒಳಾಂಗಣಕ್ಕೆ ನೀರು ಬೀರದಾಗೆ ಟ್ರಸ್ ಹಾಕಿ ಇಡೀ ಅಂಗಣವನ್ನು ಮಳೆರಹಿತವಾಗಿ ಮಾಡಬೇಕು ಅಂತ ಹೇಳುವ ಒಂದು ಅಂದಾಜು ಹಾಕಿದ್ದೇವೆ. ಅದಕ್ಕೂ ಸುಮಾರು 15 ಲಕ್ಷ ರೂಪಾಯಿ ಅಂದಾಜು ಪಟ್ಟಿ ಬಂದಿದೆ. ಆಗ ನಮಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಭಕ್ತಾದಿಗಳಿಗೆ ಹೊರಗಡೆಯೇ ಕೂತು ದರ್ಶನ ಮಾಡುವ ಹಾಗೆ ಬಸ್ತಿಯ ಒಳಗಡೆ CCTV ಅಳವಡಿಸಿ ಹೊರಗಡೆ 2 ಸ್ಕ್ರೀನ್ಗಳು, ದೊಡ್ಡ ಸ್ಕ್ರೀನ್ಗಳನ್ನು ಮಾಡಿ ಪೂಜಾ ಕಾರ್ಯಗಳನ್ನು ಹೊರಗಡೆಯಿಂದ ದರ್ಶನ ಮಾಡುವಂತಹ ಕೆಲಸವನ್ನು ಮಾಡುವವರಿದ್ದೇವೆ ನಾವು. ಮತ್ತೆ ಬಸ್ತಿಯ ಒಳಗಡೆ ಆರಾಧನೆಗಳು ಮತ್ತೆ ಕುಂಕುಮಾರ್ಜನೆಗಳು ಆಗುವಾಗ ಹೊರಗಡೆ ಕೂತ್ಕೊಳ್ಳುವಂತ ವ್ಯವಸ್ಥೆಯನ್ನು ಹೊರಗಡೆಯಿಂದಲೇ ಮಾಡ್ತೇವೆ. ಆವಾಗ ಕುಂಕುಮಾರ್ಜನೆಯೂ ಅದರಲ್ಲಿ ಬರ್ತದೆ. ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡುವವರಿದ್ದೇವೆ. ಇದಕ್ಕಾಗಿ ನಾವು ಅಂದಾಜು ಪಟ್ಟಿ ಸುಮಾರು 1.60 ಲಕ್ಷ ರೂಪಾಯಿಯಿಂದ ಮಾಡಬಹುದು ಅಂತ ಹೇಳುವ ಒಂದು ಅಂದಾಜು ಪಟ್ಟಿ ಹಾಕಿದೆವು. ಆದರೆ ಈಗ ನೋಡುವಾಗ 60-90 ಲಕ್ಷ ರೂಪಾಯಿಯ ವೆಚ್ಚ ಬರ್ತದೆ ಅಂತ ಕಾಣ್ತದೆ. ಇನ್ನು ಗೋಪುರದ ಕೆಲಸಕ್ಕೆ ನಾವು ಇನ್ನೂ ಎಸ್ಟಿಮೇಟ್ ಹಾಕಲಿಲ್ಲ. ಹೀಗಾಗಿ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿಯ ಖರ್ಚು ಬರಬಹುದು ಅಂತ ಹೇಳುವ ಅಂದಾಜಲ್ಲಿ ನಾವು ಈಗಾಗಲೇ ಹಲವಾರು ಕೆಲಸಗಳನ್ನು ಮಾಡಿದ್ದೇವೆ. ಹಲವಾರು ಭಕ್ತರು ಕೆಲಸ ದೇವಸ್ಥಾನದ ಕೆಲಸ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಹೇಳುವಂತ ಪ್ರಶ್ನೆಯನ್ನು ನಮ್ಮ ಮುಂದಿಟ್ಟಿದ್ದಾರೆ. 2023 ಜನವರಿ 2ನೇ ವಾರದಲ್ಲಿ ಕ್ಷೇತ್ರದ ರಥೋತ್ಸವ ನಡೆಯಲಿಕ್ಕೆ ಇರುವುದರಿಂದ ಅದಕ್ಕಿಂತ ಮೊದಲು ನಮಗೆ ಗರ್ಭಗುಡಿಯ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಆಗುದಿಲ್ಲ. 2ನೇ ವಾರದಲ್ಲಿ ರಥೋತ್ಸವ ಮುಗಿದ್ದು 3ನೇ ವಾರದಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡ್ತೇವೆ. ಮುಂದಿನ 2024 ರಥೋತ್ಸವಕ್ಕಿಂತ ಮೊದಲು ಈ ಕೆಲಸವನ್ನು ಮುಗಿಸಿ ಪಂಚಕಲ್ಯಾಣದ ಕೆಲಸವನ್ನು ಕೂಡ ರಥೋತ್ಸವ ಸಮಯದಲ್ಲೇ ಮಾಡಿ ರಥೋತ್ಸವ ಮಾಡುವವರಿದ್ದೇವೆ ನಾವು. ಮನೆ ಮನೆಗೆ ಮೂಡುಬಿದ್ರೆಯ ಶ್ರಾವಕರ ಮನೆ ಮನೆಗೆ ರಾತ್ರಿ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು ಮನೆ ಮನೆಗೆ ಭೇಟಿ ನೀಡಿ ನಮ್ಮ ಆಹ್ವಾನ ಪತ್ರಿಕೆಯನ್ನು ಮನವಿಯನ್ನು ಅವರಿಗೆ ಕೊಟ್ಟು ದಾನ ರೂಪವಾಗಿ ಬರುವಂತಹ ಹಣವನ್ನು ನಾವು ಕರ್ನಾಟಕ ಬ್ಯಾಂಕಿನಲ್ಲಿ ಹಾಕ್ತಿದ್ದೇವೆ. ಹೀಗಾಗಿ ನಮ್ಮ ಹತ್ರ ಸುಮಾರು ಈಗಾಗಲೇ 7-8 ಲಕ್ಷ ರೂಪಾಯಿ ಕ್ಯಾಶ್ ಬಂದಿದೆ. 8-10 ಲಕ್ಷ ರೂಪಾಯಿಯಷ್ಟು
वाग्दान बंद इन ना मन हे अर्ध भाग अस्टे क्रम इन मूडबिद्रे पेटेल नमें सुमार इन मन बाकी इन आजुबाजू क्षेत्र भक्त सुमार 400-500 मन ना हम मुखता भेटीमी ना कार्य के सहक विन बंधुगळे तावेल्लरू धर्म कार्यदल्लि भागवहिसि ಈ ಕೆಲಸವನ್ನು ಪೂರ್ಣಗೊಳಿಸಬೇಕು ಅಂತ ಮಾಡಬೇಕು ಅಂತಲೇ ವಿನಂತಿಸುತ್ತೇನೆ ಭಕ್ತಾಭಿಮಾನಿಗಳೇ ಶತ ಶತಮಾನಗಳಿಂದ ಈ ಬಸದಿಯನ್ನು ಶ್ರೀ ಶಾಂತಿನಾಥ ಸ್ವಾಮಿಯ ಮೂಲನಾಯಕನಾಗಿರುವ ಶಾಂತಿನಾಥ ಸ್ವಾಮಿಯ ಅನುಗ್ರಹದಿಂದಲೂ ತಾಯಿ ಪದ್ಮಾವತಿ ಸರಸ್ವತಿ ಅಮ್ಮನವರ ಕೃಪೆಯಿಂದಲೂ ನಮ್ಮ ಹಿರಿಯರು ಈ ಬಸದಿಯನ್ನು ಇದರ ಪವಿತ್ರತೆಯನ್ನು ಉಳಿಸಿಕೊಂಡು ಈಗ ನಮ್ಮ ತಲೆಮಾರಿನ ತನಕ ನಮಗೆ ನೀಡಿರುತ್ತಾರೆ ಇನ್ನು ನಮ್ಮ ಮುಂದಿನ ಪೀಳಿಗೆಗೆ ಕೂಡ ಇದೇ ರೀತಿಯಲ್ಲಿ ಈ ಬಸದಿಯನ್ನು ಸಂರಕ್ಷಿಸಿ ಅವಶ್ಯಕತೆ ಬಿದ್ದಲ್ಲಿ ಬಸದಿಯ ಜೀರ್ಣೋದ್ಧಾರಗೊಳಿಸುವಂತ ಕೆಲಸಗಳನ್ನು ಕೂಡ ನಾವು ಮಾಡುತ್ತಾ ಈಗ ನಾವು ಇಲ್ಲಿ ಸೇರಿರುವ ಎಲ್ಲರೂ ಹಾಗೂ ಸಮಿತಿಯಲ್ಲಿರುವ ಎಲ್ಲರೂ ಮುಖ್ಯವಾಗಿ ಆಡಳಿತದಾರರಾದ ಶ್ರೀ ಭಾಸ್ಕರ್ ಕಟ್ಟಮಾನ್ ಇವರ ನೇತೃತ್ವದಲ್ಲಿ ಶ್ರೀ ಅಭಯಚಂದ್ರಜಿಯವರ ನೇತೃತ್ವದಲ್ಲಿ ಗಂಭೀರವಾಗಿ ಭಕ್ತಿಪೂರ್ವಕವಾಗಿ ಜೈನರು ಮಾತ್ರವಲ್ಲದೆ ಇದನ್ನು ನಂಬಿ ಉದ್ಧಾರಗೊಂಡ ಹಲವು ಜೈನೇತರ ಕುಟುಂಬಗಳು ಇದರ ಎಲ್ಲರೂ ದಯವಿಟ್ಟು ಧನ ತನು ಮನ ಧನ ವಿಶೇಷವಾಗಿ ಧನ ಸಹಾಯ ಕೂಡ ಮಾಡಿ ಯಥೇಷ್ಟವಾಗಿ ಈಗಾಗಲೇ ನಮ್ಮ ಮಾನ್ಯ ರಾಜವರ್ಮರು ಹೇಳಿದ ಹಾಗೆ 60 ಲಕ್ಷದಿಂದ ಸುಮಾರು 1 ಕೋಟಿವರೆಗೆ ನಮ್ಮ ಬಜೆಟ್ ಆಗಬಹುದೆಂದು ಹೇಳಿರುವ ಕಾರಣ ತುಂಬ ಹೃದಯದಿಂದ ದಯವಿಟ್ಟು ಎಲ್ಲರೂ ಇದಕ್ಕೆ ದಾನ ಮಾಡಿ ಸಹಾಯ ಮಾಡಿ ನಾವು ಇನ್ನು ನಮ್ಮ ಮಕ್ಕಳ ಹಾಗೂ ತದನಂತರದ ಪೀಳಿಗೆಗೆ ಇದೇ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇದನ್ನು ಕಾಪಾಡಿಕೊಂಡು ಬರುವರೆ ತಮ್ಮ ಅಗತ್ಯ ನೆರವನ್ನು ನಾವು ಕೋರುತ್ತಿದ್ದೇವೆ ಓ ಶಾಂತಿನಾಥ ತೀರ್ಥಂಕರನೆ ಅಭಯಂಕರನೆ ಅಜರಾಮನೆ ಓ ಶಾಂತಿನಾಥ ತೀರ್ಥಂಕರನೆ ಅಭಯಂಕರನೆ ಅಜರಾಮನೆ ನಿನ್ನಯ ಪಾವನ ಪಾದಗಳ ಉನ್ನತ ಭಾವದಿ ಪೂಜಿಸುವೆ ಕರುಣೆಯ ತೋರೈ ದೇವಾ ಓ ಶಾಂತಿನಾಥ ತೀರ್ಥಂಕರನೆ ಅಭಯಂಕರನೇ